ರುಚಿ ಶುಚಿಗೆ ಮತ್ತೊಂದು ಹೆಸರು ಶ್ರೀ ಹೋಟೆಲ್. 50 ವರ್ಷಗಳಿಂದ ಮೈಸೂರು ಜಿಲ್ಲೆಯಲ್ಲೇ ಫೇಮಸ್. ಸೆಟ್ ಮಸಾಲೆ ದೋಸೆ, ಸೆಟ್ ದೋಸೆಗಳು ಮರೆಯಲಾರದ ರುಚಿ ಸವಿಯಲು ಮರೆಯದೆ ಭೇಟಿ ಕೊಡಿ ಶ್ರೀ ಹೋಟೆಲ್, ಸಿಎಂ ರಸ್ತೆ, ಕೃಷ್ಣರಾಜನಗರ. ಸಿಂಹಾಚಲನ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆ ಸ್ವಾಗತ. ಇವತ್ತು ಈಗಾಗಲೇ ನೀವೆಲ್ಲ ಮಾಧ್ಯಮಗಳೇ ನೋಡಿರ್ತೀರಾ, ಇವತ್ತು ಪ್ರಮುಖ ಈ ವಿಶ್ಲೇಷಣೆ ಮರೆ ಮಾಡ್ತೀನಿ ಅಂತಲೇ ಊಹಿಸಿರ್ಬೋದು. ಯಾಕೆಂದರೆ ಭ್ರಷ್ಟಾಚಾರದ ಒಂದು ವಿಷಯ ಈಗ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಅಮೃತ ಮಹೋತ್ಸವ ಭಾಷಣದಲ್ಲಿ ಎತ್ತಿದ್ರು. ಈಗ ಕರ್ನಾಟಕದ ರಾಜಕೀಯದಲ್ಲೂ ಕೂಡ ಅದೇ ಭ್ರಷ್ಟಾಚಾರದ ವಿಷಯ ಮಹತ್ವ ಪಡ್ಕೊಂಡಿದೆ. ಆ ವಿಷಯಕ್ಕೆ ಮಹತ್ವ ಕೊಡ್ತಾ ಇರೋದು ಸ್ವತಃ ಸಿದ್ದರಾಮಯ್ಯವರು. ಸಿದ್ದರಾಮಯ್ಯವರು ಇದಕ್ಕೆ ತಾವು ಹೇಳಿಕೆಗಳನ್ನು ಕೊಡೋದಕ್ಕಿಂತ, ತಾವು ಆರೋಪಗಳನ್ನು ಮಾಡೋದಕ್ಕಿಂತ, ಅದನ್ನು ಒಬ್ಬ ಸಂಬಂಧಿತ ವ್ಯಕ್ತಿಯಿಂದ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಮಾಡಿಸಿದರೆ, ಅದು ಕೆಂಪಣ್ಣ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಅಧಿಕೃತ ಸಂಘದ ರಾಜ್ಯಾಧ್ಯಕ್ಷ. ಈಗಾಗಲೇ ಅವರು ಹಲವಾರು ಬಾರಿ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಿದರೆ, ಅದಕ್ಕೆ ನಾವು ಕೌಂಟರ್ ಕೂಡ ಕೊಟ್ಟಿದ್ದ, ಅವ್ರನ್ನ ಹಲವಾರು ಸಂದರ್ಶನ ಮಾಡಿದ್ದ. ಇವತ್ತು ಅವರು ಸ್ವತಃ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅವರಿಗೆ ಯಾವ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಯಾವ ಯಾವ ರಾಜಕಾರಣಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಯಾವ ಯಾವ ರಾಜಕಾರಣಿಗಳಿಗೆ ಎಷ್ಟು ಕಮಿಷನ್ ಹೋಗ್ತಾ ಇದೆ ಅನ್ನೋ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಒಳಗಿನ ಮಾಹಿತಿ. ಮತ್ತು ಅವರು ಮಾಧ್ಯಮಗಳ ಜೊತೆ ಮಾತಾಡಬೇಕಾದ್ರೆ ಮಾತಾಡ್ತಾ ಹೋಗಿದ್ದೇನು ಅಂದರೆ, 40% ಸರ್ಕಾರ ಇದು, ಈ 40% ಸರ್ಕಾರ ಇದು, ಇದರಲ್ಲಿ ಸ್ವತಃ ಎಲ್ಲ ಶಾಸಕರು 15% ಕಮಿಷನನ್ನು ಗುತ್ತಿಗೆಗಳಲ್ಲಿ ತಗೊಂಡೇ ತಗೋತಾರೆ. ಗುತ್ತಿಗೆ ಪಡ್ಕೋಬೇಕು ಅಂದರೆ, ಮತ್ತು ಕೆಲವು NOCಯನ್ನು ಪಡ್ಕೊಳ್ಕೋಬೇಕು ಅಂದರೆ, ಅದಕ್ಕೂ ಸಹ ಶಾಸಕರುಗಳಿಗೆ ನಾವು 15% ಗುತ್ತಿಗೆ ಒಂದು ಕಮಿಷನ್ನ ಕೊಡಬೇಕಾಗುತ್ತೆ. ಇದು ಬಹಳ ದುರದೃಷ್ಟಕರ, ಘೋರ ಅಂತ ಹೇಳಿ ಹೇಳ್ತಾರೆ. ಹಾಗೆಯೇ ಕೆಂಪಣ್ಣವರ ಹೇಳಿಕೆನೇ ಪ್ರಕಾರ ನೋಡೋದಾದರೆ, ಅವರು ಒಂದು ಹೆಜ್ಜೆ ಮುಂದೆ ಹೋಗಿ 100%ಗೆ ಬಂದು ನಿಂತ್ಕೊಂಬಿಟ್ಟಿದೆ, 60%ಇಂದ 100%ಗೆ ಬಂದಿದೆ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಜೊತೆಗೆ ನೀವು ಯಾಕೆ ಬರೀ ಗಾಳಿಲಿ ಗುಂಡೊಡಿತೀರಾ, ಯಾಕೆ ನೀವು ಅದಕ್ಕೆ ಸಾಕ್ಷಿಗಳನ್ನು ಕೊಡಲ್ಲ ಅಂತಂದರೆ, ನಾನು ಸಾಕ್ಷಿ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಲಿ? ಈಗ ಆರೋಪಿ ನಾನು ಆರೋಪ ಮಾಡ್ತಾ ಇರೋದೇ ಮುಖ್ಯಮಂತ್ರಿ ಮೇಲೆ. ಸ್ವತಃ ಮುಖ್ಯಮಂತ್ರಿಯೇ ಭ್ರಷ್ಟಾಚಾರದ ಲೀಡರ್, ಈಸ್ ದ ಕಮಾಂಡರ್ ಆಫ್ ದಿ ಕರಪ್ಷನ್ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ನೀವು ಸಾಕ್ಷ್ಯ ಕೊಟ್ಟು ಆ ಸಾಕ್ಷ್ಯವನ್ನು ನಾಶ ಮಾಡಿ ಅಂತ ಹೇಳೋಕ್ಕಾಗುತ್ತಾ ಅನ್ನೋದು ಕೆಂಪಣ್ಣವರ ವಾದ. ಇದನ್ನೇ ಸಿದ್ದರಾಮಯ್ಯ ಕೂಡ, ಅಂದರೆ ಅಟ್ ಎ ಟೈಮ್ ಸಿದ್ದರಾಮಯ್ಯನವರು ಮತ್ತು ಕೆಂಪಣ್ಣ ಇಬ್ಬರೂ ಕೂಡ ಒಂದೇ ಮಾತುಗಳನ್ನು, ಪ್ರೇಮ ರಾಗ ಹಾಡು ಗೆಳತಿಂತ ಇಬ್ಬರು ಕೂಡ ಒಂದೇ ರಾಗ ಹಾಡಿದ್ದಾರೆ, ಅದು ಭ್ರಷ್ಟಾಚಾರದಾಗ 40% ಇದೀಗ 60%ಗೆ ಬಂದು ನಿಂತಿದೆ, 60%ಇಂದ 100%ಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಈಗ ಇನ್ನೊಂದು ಹೊಸ ಅಂಶ ಅಂದರೆ, ಸ್ವತಃ ಮುಖ್ಯಮಂತ್ರಿಯವರನ್ನು ಆರೋಪಿಸ್ತಾ ಅಂತ ನಿಲ್ಲಿಸ್ತಾ ಇರೋದು. ಇದಕ್ಕೆ ಬಹಳ ಧೈರ್ಯ ಮಾಡಿದರೆ ಕೆಂಪಣ್ಣ ಅವರು. ಅವರ ಒಂದು ಈ ಹೇಳಿಕೆಯನ್ನು ಗಮನಿಸ್ತಾ ಹೋದರೆ, ಸರ್ಕಾರದ ದಿಕ್ಕನ್ನು, ಅಂದರೆ ಇದುವರೆಗೂ ನಾವು ಸಿದ್ದರಾಮೋತ್ಸವ ಆದ ನಂತರ BJP ಕಂಗೆಟ್ಟಿತ್ತು, ಸಿದ್ದರಾಮಯ್ಯವ್ರನ್ನ ಅಟ್ಯಾಕ್ ಮಾಡ್ತಾ ಇತ್ತು. ನಾವು ನಿನ್ನೆ ಕೂಡ ಹೇಳಿದ್ದೆ, ಸಿದ್ದರಾಮಯ್ಯನ ಅಟ್ಯಾಕ್ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ನಾವು ಹಲವು 9 ಕಾರಣಗಳನ್ನು ಕೊಟ್ಟಿದ್ದೆ ಯಾಕೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಂತೇಳಿ. ಈಗ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ BJP ಕೌಂಟ್ರ್ ಮಾಡೋದಕ್ಕೆ ಮಡಿಕೇರಿಯಲ್ಲಿ ಮೊಟ್ಟೆ ಹೊಡೆದ್ರು, ಮೊಟ್ಟೆ ಹೊಡೆದಾಗ ಅಲ್ಲಿ ಮಾಂಸ ತಿಂದು ಅಂತೇಳಿ ಗಬ್ಬೆಬ್ಬಿಸಿದ್ರು. ಮತ್ತು ಮಾಂಸ ಮೊಟ್ಟೆ ಕೋಳಿ ವಿಚಾರ ನಡೀತಿದ್ದಂಗೆ ಕೊಡಗಿಗೆ ಮುತ್ತಿಗೆ ಹಾಕಬೇಕು ಅಂಥೇಳಿ ಸಿದ್ದರಾಮಯ್ಯ ಪ್ಲ್ಯಾನ್ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ 144ನ್ನು ಜಾರಿ ಮಾಡಿ ಕಾಂಗ್ರೆಸ್ನ ತಂತ್ರವನ್ನು ವಿಫಲಗೊಳಿಸಿದ್ದು BJP. ಜೊತೆಗೆ ಇನ್ನೂ ಒಂದು ಅಸ್ತ್ರ ಮುಂದೆ ಒಂದು ಬಿಟ್ಟಿರೋರು, ವೀರ ಸಾವರ್ಕರ್ ರಥಯಾತ್ರೆ. ಈ ವೀರ ಸಾವರ್ಕರ್ ರಥಯಾತ್ರೆಯನ್ನು ಕಾಂಗ್ರೆಸ್ನವರು ನಿರೀಕ್ಷೆ ಮಾಡಿರಲಿಲ್ಲ. ಆ ಒಂದು ಅನಿರೀಕ್ಷಿತ ರಥಯಾತ್ರೆಗೆ ತಕ್ಷಣವೇ ಉತ್ತರ ಕೊಟ್ಟಿದ್ದು ಸಿದ್ದರಾಮಯ್ಯ ಕೆಂಪಣ್ಣ ಎಂಬ ಅಸ್ತ್ರವನ್ನು, ಬ್ರಹ್ಮಾಸ್ತ್ರವನ್ನು ಬಿಡೋದ್ರ ಮೂಲಕ. September 2 ನರೇಂದ್ರ ಮೋದಿಯವರು ಮಂಗಳೂರಿಗೆ ಬರ್ತಾ ಇದ್ದಾರೆ, ಹಲವು ಕೋಟ್ಯಾಂತರ ಪ್ರಾಜೆಕ್ಟ್ಗಳಿಗೆ ಅವತ್ತು ಚಾಲನೆ ಕೊಡ್ತಾ ಇದ್ದಾರೆ. ಹಿಂದೆ 2019 ಸಿದ್ದರಾಮಯ್ಯ ಸರ್ಕಾರಕ್ಕೆ 40% ಸರ್ಕಾರ ಅಂತ ಹೇಳಿ ಟೀಕೆ ಮಾಡಿ, 10% ಸರ್ಕಾರ ಅಂತ ಹೇಳಿ ಟೀಕೆ ಮಾಡಿ
ಅದಕ್ಕೆ ಹೇಳಿಕೆಗಳನ್ನು ಕೊಟ್ಟು ಸರ್ಕಾರವನ್ನು ಬೀಳಿಸೋದಕ್ಕೆ ಕಾರಣ ಆಗಿದ್ದು ನರೇಂದ್ರ ಮೋದಿಯವರು. ಈಗ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಪಕ್ಷದಲ್ಲೇ 40% ಇಂದ 60% ಬರ್ತಾ ಇದೆ. ಕೆಂಪಣ್ಣ ಅವರು ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ನಿನ್ನೆ ಬಿಬಿಎಂಪಿ ಗುತ್ತಿಗೆದಾರರು ಕೂಡ 60% ಆಗೋಗಿದೆ, ನಾವು ಕಾಮಗಾರಿ ನಡೆಸೋಕ್ಕಾಗ್ತಾ ಇಲ್ಲ ಅಂತೇಳಿ ಹೇಳಿಕೆಗಳನ್ನು ಕೂಡ ನಿನ್ನೆ ಕೊಟ್ಟಿದ್ದರು. ಹೀಗಾಗಿ ನೀವು ಬೆಂಗಳೂರಿನಲ್ಲಿ ಯಾವುದೇ ಮೂಲೆಯನ್ನು ನೋಡಿ ಎಲ್ಲ ಕಾಮಗಾರಿಗಳು ನಿಂತು ಹೋಗಿದ್ದಾರೆ, ಹಣ ಬಿಡುಗಡೆ ಆಗಿಲ್ಲ, ಅರ್ಧಂಬರ್ಧ ಕಾಮಗಾರಿಗಳು. ಕಾರಣ ಏನು ಅಂತಂದರೆ ಅವರಿಗೆ ಕೊಡಬೇಕಾದ ಕಮಿಷನ್ ಕೊಟ್ಟಿಲ್ಲ, ಕಮಿಷನ್ ಕೊಡಲಿಲ್ಲ ಅಂದರೆ ಹಣ ಬಿಡುಗಡೆ ಆಗಲ್ಲ, ಹಣ ಬಿಡುಗಡೆ ಆಗಿಲ್ಲ ಅಂದರೆ ಗುತ್ತಿಗೆದಾರ ಕಾಮಗಾರಿನ ಮುಂದುವರಿಸಲ್ಲ. ಕಾಮಗಾರಿ ಮುಂದುವರಿದವಾದರೆ ಈಗ ಮಳೆಗಾಲ, ಮುಂದೆ ಇನ್ನೊಂದು 5-6 ತಿಂಗಳಿಗೆ ಸರ್ಕಾರನೇ ಇರಲ್ಲ. ಸೊ ಅಲ್ಲಿಗೆ ಕಾಮಗಾರಿಯೂ ಇಲ್ಲ, ಕಮಿಷನೂ ಇಲ್ಲ, ಜೊತೆಗೆ ಈ ರಾಜ್ಯದ ಜನತೆ ಅದರಲ್ಲೂ ಬೆಂಗಳೂರಿನ ಜನತೆ ರಸ್ತೆ ಇಲ್ಲದ, ಮೂಲಭೂತ ಸೌಕರ್ಯಗಳಿಲ್ಲದ ಎಲ್ಲವನ್ನು ಅನುಭವಿಸ್ಬೇಕಾಗತ್ತೆ. ಆದರೆ ಅವರು BBMP ಚುನಾವಣೆ ಮುನ್ನ BBMPಗೆ ಕಟ್ಟಬೇಕಾದಂತಹ ಆಸ್ತಿ ತೆರಿಗೆ, ನೀರಿನ ತೆರಿಗೆ, ಎಲ್ಲ ತೆರಿಗೆಗಳನ್ನು ಕೂಡ ಅವರು ಕಟ್ಟಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು BBMP ಬಿಡಲ್ಲ. ಅಧಿಕಾರಿಗಳು, ಅಧಿಕಾರಿ ಶಾಹಿ ಈ ತೆರಿಗೆಯನ್ನು ವಸೂಲು ಮಾಡೇ ಮಾಡುತ್ತೆ. ಯಾವುದೇ ಸೌಲಭ್ಯಗಳನ್ನು ಪಡೆಯದೆ ರಾಜಕಾರಣಿಗಳ ಈ ಪರ್ಸೆಂಟೇಜ್ ಭ್ರಷ್ಟಾಚಾರದ ರಾಜಕಾರಣದಲ್ಲಿ ಬಲಿಯಾಗೋದು ಪ್ರಜಾಗಳ ಹಿತಾಸಕ್ತಿ. ಇದು ಯಾವುದನ್ನು ಕೂಡ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಈ ಪರ್ಸೆಂಟೇಜ್ ಭ್ರಷ್ಟಾಚಾರದ ವಿಚಾರ ಚರ್ಚೆ ಆಗದೆ ಮೊಟ್ಟೆ ಮಾಂಸ ಕೋಳಿ ಬಗ್ಗೆ ಮತ್ತು ವೀರ್ ಸಾವರ್ಕರ್ ಅವರ ಫೋಟೋವನ್ನು, ವೀರ್ ಸಾವರ್ಕರ್ ಈ ದೇಶ ಕಂಡ ಒಬ್ಬ ಅಪ್ರತಿಮ ಹೋರಾಟಗಾರ ಅಂತ ಹೇಳಿದ ಇತಿಹಾಸಗಳ ದಾಖಲಾಗಿದೆ. ಅವರು ಕೂಡ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತ ಹೇಳಿ BJPಯವರು ತಮ್ಮ ವಾದವನ್ನು ಮಂಡಿಸ್ತಾರೆ. ಹಾಗೆ ಅವರು ಏನೂ ಅಲ್ಲ ಅಂಥೇಳಿ ನಿರೂಪಿಸೋದಕ್ಕೆ ಕಾಂಗ್ರೆಸ್ನವರು ಕೂಡ ಹೊರಟಿದ್ದಾರೆ. ವೀರ್ ಸಾವರ್ಕರ್ ಅವರು ಬದುಕಿದ್ದು ಸ್ವಾತಂತ್ರ್ಯ ಕಾಲದಲ್ಲಿ, ಹೋರಾಟ ಕಾಲದಲ್ಲಿ. ಈಗ ಸ್ವಾತಂತ್ರ್ಯ ಬಂದಾಗಿದೆ, ಸ್ವಾತಂತ್ರ್ಯ ಬಂದು ನಾವು 75 ವರ್ಷ ಆಗಲೇ ನಾವು ನಡೆಸಿದ್ದೀವಿ. ಈಗ ನಾವು ಚಿಂತನೆ ಮಾಡಬೇಕಾಗಿರೋದು 300 ಮೊದಲು ಇದ್ದಂಥ ಕೋಟಿ, ಕೇವಲ ಕೆಲವೇ ಕೋಟಿಗಳ ಜನಸಂಖ್ಯೆ, ಈಗ 360 ಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆ ನಮ್ಮಲ್ಲಿ ನಾವು ದೇಶದಲ್ಲಿದೆ. ಈ ಜನಸಂಖ್ಯೆಗೆ ಯಾವ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಸರ್ಕಾರ ಕೊಡ್ತಾ ಇದೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಮತ್ತು ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿ ಇರತಕ್ಕಂಥವ್ರು ಈ ಒಂದು ಸೌಲಭ್ಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಉದಾಹರಣೆಗೆ ಈಗ ವೀರ್ ಸಾವರ್ಕರ್ ಅವರ ಒಂದು ವಿಷಯನ ಮುನ್ನೆಲೆಗೆ ತಂದು 40% ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಹಾಗೆ PSI ಹಗರಣದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಜೊತೆಗೆ ಇನ್ನೂ ಬೇರೆ ನಡೆದಂತಹ ಹಲವಾರು ಹಗರಣಗಳು, ಸಂತೋಷ್ ಪಾಟೀಲ್ ಗುತ್ತಿಗೆದಾರ, ಆ ಸಂತೋಷ್ ಪಾಟೀಲ್ ತಂದಂತಹ ಅವ್ರ ಮೇಲೆ ನಡೆದಂತಹ ಭ್ರಷ್ಟಾಚಾರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಹಾಗೆ ಯೂನಿವರ್ಸಿಟಿಗಳಲ್ಲಿ ನಡೆದಂತಹ ನೇಮಕಾತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಜೊತೆಗೆ BJP ಸರ್ಕಾರದ ನಡೆದಂತಹ ಬಿಟ್ಕಾಯಿನ್ ದಂಧೆ ಮತ್ತು ಅಲ್ಲಿ ನಡೆದಂತಹ ಕೆಲವು ಹಗರಣಗಳು, ಈ ಯಾವುದೇ ಹಗರಣ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಕೇವಲ ವೀರ್ ಸಾವರ್ಕರ್ ಫೋಟೋ ಜೊತೆ ಮೊಟ್ಟೆ ರಾಜಕೀಯ ಮತ್ತು ಮಾಂಸ ರಾಜಕೀಯ ಇವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಿರು. ಈ ಎಲ್ಲ ಚರ್ಚೆಗೆ ಫುಲ್ ಸ್ಟಾಪ್ ಹಾಕಬೇಕು ಅಂತಲೇ ಸ್ವತಃ ಸಿದ್ದರಾಮಯ್ಯ ಅವರು ಇವತ್ತು ಕೆಂಪಣ್ಣ ಅವರನ್ನು ಮುಂದಿಟ್ಕೊಂಡು ಅವರನ್ನು ಹೇಳಿಕೆಯನ್ನು ಪಡ್ಕೊಂಡು ಮತ್ತೊಮ್ಮೆ ಪ್ರಧಾನಿಗೆ ಪತ್ರ ಬರಿತೀವಿ, ಪ್ರಧಾನಿ ಇದಕ್ಕೆ ಏನು ಹೇಳ್ತಾರೆ ಅನ್ನೋ ಒಂದು ಅಂಶವನ್ನು ಸೇರಿಸಿ ಇವತ್ತು ಒಂದು ಅಸ್ತ್ರವನ್ನು ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ BJPಯವರಿಗೆ ಇದಕ್ಕೆ ಉತ್ತರ ಕೊಡಲೇಬೇಕು. ಮತ್ತೆ ಅವರು ವೀರ್ ಸಾವರ್ಕರ್ ಅವರನ್ನ ಫೋಟೋ, ವೀರ್ ಸಾವರ್ಕರ್ ಈಗ ಪ್ರಸ್ತುತವೋ ಅಪ್ರಸ್ತುತವೋ ಅಂತ ಹೇಳಿ ಜನ ತೀರ್ಮಾನಿಸ್ತಾರೆ. ಸ್ವತಂತ್ರ ಹೋರಾಟಕ್ಕೆ ಅವರು ಕೊಟ್ಟಿದ್ದ ಕೊಡುಗೆ ಈಗಾಗಲೇ ಇತಿಹಾಸದ ದಾಖಲಾಗಿದೆ. ಮತ್ತೆ ಅದನ್ನು ನೀವು ಹೇಳಿ ಮನೆ ಮನೆಗಳಿಗೆ ತಲುಪಿಸುವಂತಹ ಆಗೋದರಿಂದ ಪ್ರಯೋಜನ ಏನು? ಇದ್ರ ಬದಲು BJPಯ ಸರ್ಕಾರಕ್ಕೆ ತಾವು ಜನರಿಗೆ ಏನು ಕೊಡುಗೆಗಳನ್ನು ಕೊಟ್ಟಿದ್ದೀವಿ, ಪ್ರಣಾಳಿಕೆಗಳು ಏನು ಕೊಟ್ಟಿದ್ರು, ಪ್ರಣಾಳಿಕೆ ಈಡೇರಿಸಿದೀವ, ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಟ್ಟಿದ್ದೀವ ಅನ್ನೋದು ಜನಜನಕ್ಕೆ ಮನೆ ಮನೆಗೆ ಮುಟ್ಟಿಸ್ಬೇಕಾಗಿತ್ತು. ಆದರೆ ಅವರಿಗೆ ಕೇವಲ ವೀರ ಸಾವರ್ಕರ್ ಅವರನ್ನು ಹಿಡ್ಕೊಂಡಿದ್ದಾರೆ. ವೀರ ಸಾವರ್ಕರ್ನ ಯಾಕೆ ಹಿಡ್ಕೊಂಡಿದ್ದಾರೆ ಅಂತೇಳಿ ಅದು ಇನ್ನೊಂದು ಎಪಿಸೋಡ್ ಹೇಳ್ತೀನಿ. ವೀರ ಸಾವರ್ಕರ್ ಈಗ ಅವರಿಗೆ ಒಂದು ಬಿದ್ದೋಗೋ ಒಂದು ಇದಕ್ಕೆ ಹುಲ್ಕಡ್ಡಿಯ ಆಸರೆ ಅಂತ ಹೇಳಿ ವೀರ ಸಾವರ್ಕರ್ ಅವರನ್ನ ಈಗ ಒಂದು ಆದರ್ಶ ಪುರುಷ, ಆದರ್ಶ ಹೋರಾಟಗಾರ ಅಂತ ಬಿಂಬಿಸಿಕೊಟ್ಟಿದ್ದಾರೆ. ಇದನ್ನೇ ತಪ್ಪಿಸೋದಕ್ಕೆ ಈಗ ಸ್ವತಃ ಸಿದ್ದರಾಮಯ್ಯ ಇಡೀ ಚರ್ಚೆಯನ್ನು ಭ್ರಷ್ಟಾಚಾರದ ವಿರುದ್ಧ, BJP ಸರ್ಕಾರದ ವೈಫಲ್ಯಗಳ ವಿರುದ್ಧ, ಮತ್ತು BJP ಸರ್ಕಾರ ನಡೆಸತಕ್ಕಂಥ ದಂಧೆಗಳ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ, ಮತ್ತು ಈ ಒಂದು ಇಷ್ಟಕ್ಕೆ ನಿಲ್ಲದೆ ರಾಜ್ಯದಾದ್ಯಂತ ಒಂದು ವಿಧಾನಸೌಧ ಚಲೋ ಮತ್ತು ರಥಯಾತ್ರೆಯನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯ BJP ಸರ್ಕಾರಕ್ಕೆ ಒಂದು ತಿರುಗೇಟು ನೀಡತಕ್ಕಂಥ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಇದಾಗಲೇ ನಾನು ನಿನ್ನೆ ಕೂಡ ಇದು ಹೇಳಿದ್ದೆ. ಇನ್ನು ವೀರ್ ಸಾವರ್ಕರ್ ವಿಚಾರ ಒತ್ತಟ್ಟಿಗೆ ಇಟ್ಟರು ಕೂಡ ಅಲ್ಲಿ ಈಗ ವೀರ್ ಸಾವರ್ಕರ್ ಮತ್ತು ಈ ಮೊಟ್ಟೆ ಜಗಳದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾಬಲ್ಯ ಬಂದಿದ್ದು ಯಡಿಯೂರಪ್ಪ.
ಬಿಜೆಪಿಯ ಇನ್ನೊಬ್ಬ ಸ್ಟಾಲ್ವರ್ಡ್ಸ್ ನಾಯಕ, ಈಗಾಗಲೇ ಅವರು ಬಿಜೆಪಿಯಲ್ಲಿ ನಿವೃತ್ತಿಯ ಮಾತಾಡ್ತಾ ಇದ್ರು, ಶಿಕಾರಿಪುರವನ್ನು ತನ್ನ ಮಗನಿಗೆ ಬಿಟ್ಟುಕೊಟ್ರು ಅಂತ ಘೋಷಣೆ ಮಾಡಿದ್ರು, ನಾನು ಇನ್ನು ಚುನಾವಣಾ ರಾಜಕೀಯದಲ್ಲಿ ಇರಲ್ಲ ಅಂತ ಹೇಳಿದ್ರು. ಈ ಕೆಲವೇ ದಿನಗಳಲ್ಲಿ ಹಿಂಗೆಲ್ಲ ಹೇಳಿದ ಕೆಲವೇ ದಿನಗಳಲ್ಲಿ ಬಿಜೆಪಿಯ ಹೈಕಮಾಂಡ್ ಅವರಿಗೆ ಕೇಂದ್ರೀಯ ಚುನಾವಣಾ ಸಮಿತಿಗೆ ಅವರನ್ನು ಆಯ್ಕೆ ಮಾಡಿತು, ಅಲ್ಲಿ ಅವರಿಗೆ ಅಧಿಕಾರವನ್ನು ಕೊಡ್ತು, ಅಧಿಕಾರವನ್ನು ಕೊಟ್ಟು ನಾವು ಯಡಿಯೂರಪ್ಪ ಅವರನ್ನು ಗೌರವಿಸ್ತಾ ಇದ್ದೀವಿ ಅಂತ ಹೇಳ್ತು. ಈ ಹೇಳಿಕೆಯ ಬೆನ್ನಲ್ಲೇ ಯಡಿಯೂರಪ್ಪ ಅವರೀಗ ವೀರ್ ಸಾವರ್ಕರ್ ಅವರನ್ನು ಇಟ್ಕೊಂಡು ಮತ್ತೆ ರಥಯಾತ್ರೆ ಮೂಲಕ ಮತ್ತೊಮ್ಮೆ ಅಡ್ವಾಣಿಯವರ ರಥಯಾತ್ರೆ ನೆನೆಸುವಂಥ ರೀತಿ ನಾನು ಬಿಜೆಪಿಯನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಹೊರಟಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಬಿಜೆಪಿ ಅವರಿಗೆ, ಅವರಿಗೆ ಎಲ್ಲಿವರೆಗೂ ಇವರನ್ನು ಯಡಿಯೂರಪ್ಪ ಅವರನ್ನು ಮುಂದಿಟ್ಕೊಂಡು ನೋಡ್ತಾರೆ, ಮತ್ತು ಯಡಿಯೂರಪ್ಪ ಅವರಿಗೆ ಮಹತ್ವಾಕಾಂಕ್ಷೆ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ಅಧಿಕಾರವನ್ನು ಕೊಡಿಸೋದಕ್ಕೆ ಯಶಸ್ವಿ ವ್ಯಾಪ್ತರನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ. ಇಲ್ಲಿ ಬಿಜೆಪಿಗೆ ಕ್ರೌಡ್ ಪುಲ್ಲರ್ ಆಗಿ, ಈಗ ಕ್ರೌಡ್ ಪುಲ್ಲರ್ ಆಗಿ ಯಡಿಯೂರಪ್ಪ ಅವರನ್ನು ಬಳಸ್ತಾ ಇದ್ದಾರೆ. ಹೇಗೆ ಒಬ್ಬ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಅಂಕಿ ಅಂಶಗಳನ್ನು ಇಟ್ಟುಕೊಂಡು, ಇತಿಹಾಸವನ್ನು ಇಟ್ಟುಕೊಂಡು, ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಮಾಹಿತಿಗಳನ್ನು ಇಟ್ಟುಕೊಂಡು ಹೇಗೆ ಮಾಹಿತಿ ಪೂರ್ಣವಾಗಿ ಹಂತ ಹಂತವಾಗಿ ಅವರ ವಾದಗಳನ್ನು ಹೊಡೆದಾಗ್ತಾಯಿದ್ದಾರೋ, ಹೇಗೆ ದಾಳಿಯನ್ನು ಮಾಡ್ತಾಯಿದ್ದಾರೋ, ಅದನ್ನು ಎದುರಿಸೋದಕ್ಕೆ ಈಗ ಸದ್ಯಕ್ಕೆ ಬಿಜೆಪಿಗೆ ಯಡಿಯೂರಪ್ಪ ಅವರಂತಹ ನಾಯಕ ಬೇಕು. ಯಡಿಯೂರಪ್ಪ ಅವರಿಗೆ ತಾವು ಮಾಡಿದ ಸಾಧನೆಯಾಗಲಿ, ತಮ್ಮ ಹಿಂದಿನ ಸರ್ಕಾರ ಮಾಡಿದ ಸಾಧನೆ ಅನ್ನೋದಕ್ಕಿಂತ ವೀರ ಸಾವರ್ಕರ್ ಫೋಟೋ ಇಟ್ಕೊಂಡು ಹೊರಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಬಿಜೆಪಿಯ ಒಂದು ವೈಫಲ್ಯ ಅಂತ ಹೇಳಬೇಕು. ಎಲ್ಲಿ ಅವರಿಗೆ ತಮ್ಮ ಒಂದು ಸಾಧನೆಯನ್ನು, ತಾವು ಕೊಟ್ಟಂಥ ಕೊಡುಗೆಯನ್ನು ಹೇಳೋದಕ್ಕೆ ಎಲ್ಲಿ ಅವಕಾಶ ಇರಲೋ, ಅಲ್ಲಿವರೆಗೂ ಸಹ ಮತದಾರನ ಓದಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂದರೆ, ಈಗಾಗಲೇ ಕರ್ನಾಟಕ ರಾಜ್ಯದ ಮತದಾರ ಸ್ಪಷ್ಟವಾಗಿ ತೋರಿಸಿದ್ದಾನೆ. ಈಗಲೂ ಕೂಡ ಯಡಿಯೂರಪ್ಪ ಅವರನ್ನು ಕರ್ಕೊಬಂದ ತಕ್ಷಣಕ್ಕೆ ಬಿಜೆಪಿಗೆ ಪವಾಡ ಆಗ್ಬಿಡುತ್ತೆ ಅಂತ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸಿದ್ದರಾಮಯ್ಯನವರ ಒಂದು ರಾಜಕೀಯ ನಡೆ ನಾವು ಮಾಧ್ಯಮಗಳನ್ನು ಗಮನಿಸ್ತಾ ಇರ್ಬೋದು. ಮಾಧ್ಯಮಗಳವರು ಭಾಳ ಪರ್ಟಿಕ್ಯುಲರ್ ಆಗಿದ್ದಾರೆ, ಪಕ್ಕ ಒಂದು ಅಟ್ಯಾಕನ್ನು ಮಾಡ್ತಾಯಿದ್ದಾರೆ ಬಿಜೆಪಿ ಮೇಲೆ. ಮತ್ತು ಮಾಧ್ಯಮ ಪ್ರತಿನಿಧಿಗಳು ಈಗಾಗಲೇ ನಾವು ಪತ್ರಿಕಾಗೋಷ್ಠಿಗಳಲ್ಲಿ ನೋಡ್ತಾ ಇರ್ತೀವಿ, ಮಾಧ್ಯಮ ಪ್ರತಿನಿಧಿಗಳು ಎಗರಿ ಎಗರಿ ಬೀಳ್ತಾ ಇರ್ತಾರೆ. ಅವ್ರು ಕೇಳೋ ಪ್ರಶ್ನೆಗಳನ್ನು, ಇದು ಬಿಜೆಪಿ ಪ್ರಾಯೋಜಿತ ಪ್ರಶ್ನೆನ, ಇದು ಬಿಜೆಪಿಯ ಪರವಾಗಿ ನೀನು ಕೇಳ್ತಿದ್ಯಾ, ನೀವು ಯಾಕೆ ಕೇಳ್ತೀರಾ, ಈ ರೀತಿ ಅವರು ವಾದವನ್ನು ತುಂಡರಿಸ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತಂದರೆ, ಈಗಾಗಲೇ ಸ್ಪಷ್ಟವಾದ ಒಂದು ಹಂತದಲ್ಲಿ ಗೊತ್ತಾಗಿದೆ, ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ಪ್ರಮುಖ ಏನು ಮೇಯ್ನ್ ಈಗ ನಮ್ಮದು ಇಂಡಿಪೆಂಡೆಂಟ್ ಜರ್ನಲಿಸಮ್, ಈ ಒಂದು ಕಂಪನಿ ನಡೆಸ್ತಕ್ಕಂಥ ಒಂದು ಪೂರ್ಣ ಲೈಸೆನ್ಸ್ ಇರತಕ್ಕಂಥ ಮಾಹಿತಿ ಇರತಕ್ಕಂಥ ಮಾಧ್ಯಮ ನಡೀಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ಬೇಕು. ಈ ಹಣ ಇಟ್ಕೊಂಡು ಮಾಧ್ಯಮ ನಡೆಸೋಂಥವರು ಕೆಲವು ಪ್ರಾಯೋಜಿತ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ಆ ಪ್ರಾಯ ನಾನು ಆಗಲೇ ನಿನ್ನೆ ಹೇಳಿದಾಗೆ ಮಾಧ್ಯಮ ಅಂತಂದರೆ ಅದೊಂದು ಮೈಂಡ್ ಸೆಟ್, ಒಂದು ವಿಚಾರಧಾರೆ. ಆ ವಿಚಾರಧಾರೆಯನ್ನು ಜನರ ಮುಂದೆ ಇಡತಕ್ಕಂಥ, ಜನರ ಭಾವನೆಗಳನ್ನು ಉದ್ರೇಕಗೊಳಿಸುವಂತಹ ಅಥವಾ ಜನರಿಗೆ ತಿಳುವಳಿಕೆ ಕೊಡುವಂತಹ ಪ್ರಯತ್ನ ಮಾಡತಕ್ಕಂಥದ್ದು ಮಾಧ್ಯಮ. ಈ ಮಾಧ್ಯಮವನ್ನು ಈಗಾಗಲೇ ತಮಗೆ ಬೇಕಾದಂತಹ ಪ್ರಶ್ನೆಗಳನ್ನು ತಮಗೆ ಬೇಕಾದವರ ಮುಂದೆ ಇಡುವಂತಹ, ಅವರ ಮೂಲಕ ಒಂದು ಬಂದಂತಹ ಉತ್ತರವನ್ನು ಇಟ್ಕೊಂಡು ವಿವಾದವನ್ನು ಮಾಡಿ ಆ ಮುದ್ದಾಗಳನ್ನು ಪ್ರತಿದಿನ ಚರ್ಚೆಗಳಾಗಿ ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಮಾಧ್ಯಮಗಳು ಮಾಡ್ತಿದ್ದಾವೆ. ಇದನ್ನು ಮಾಧ್ಯಮಗಳ ಇದನ್ನು ಸೋಲು ಅಂತ ಕರಿಬೇಕಾ ಅಥವಾ ಅನಿವಾರ್ಯ ಅಂತ ಕರಿಬೇಕಾ ಗೊತ್ತಿಲ್ಲ. ಆದರೆ ಇಂಥ ನಡುವೆ ನಮ್ಮಂಥ ಸಣ್ಣ ಪುಟ್ಟ ಮಾಧ್ಯಮಗಳು, ಪ್ರಿಂಟ್ ಆಗಿರ್ಬೋದು, ವೈರ್ ಆಗಿರ್ಬೋದು, ಇಂಥ ಮಾಧ್ಯಮಗಳು ನೇರವಾಗಿ ವಿಷಯವನ್ನು ಹೇಳ್ತಾ ಇದ್ದಾವೆ. ಈ ವಿಷಯ ಹೇಳೋದ್ರ ಜೊತೆಗೆ ಕೆಲವು ಚರ್ಚೆಗಳನ್ನು ಕೂಡ ಹುಟ್ಟು ಹಾಕ್ತಾ ಇದ್ದಾವೆ. ಅಂಥ ಹುಟ್ಟು ಹಾಕೋ ಪ್ರಯತ್ನದ ನಡುವೆ ಸಿದ್ದರಾಮಯ್ಯ ಮಾಧ್ಯಮಗಳನ್ನು ಖಂಡಿಸ್ತಾ ತಮ್ಮ ಒಂದು ವಿಚಾರಧಾರೆಯನ್ನು ಮುಂದಕ್ಕೆ ತರ್ತಾ ಇದ್ದಾರೆ. ಈ ಒಂದು ವಿಚಾರ ಎಲ್ಲಿಗೆ ಮುಟ್ಟುತ್ತೆ, ವೀರ ಸಾವರ್ಕರ್ ಅವರ ಚರ್ಚೆಯನ್ನೇ ಇಟ್ಕೊಂಡು ಬಿಜೆಪಿ ಮುಂದಕ್ಕೆ ಬರುತ್ತಾ, ಅಥವಾ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದಾದ ಮೇಲೆ ಭ್ರಷ್ಟಾಚಾರ ಕುತ್ರ ಕೊಡ್ತಾರಾ, ಅಥವಾ ವೀರ ಸಾವರ್ಕರ್ ಅವರನ್ನೇ ಮತ್ತೊಮ್ಮೆ ಪ್ರತಿಷ್ಠಾಪಿಸ್ತಾರ ಅನ್ನೋ ಕೂಡ ನಾವು ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಮತ್ತೆ ಇನ್ನೊಂದು ಸುದ್ದಿ ವಿಶ್ಲೇಷಣೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸಿಯಾನ್ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ನಿಮ್ಮ ಕೈಲಾದ ದೇಣಿಗೆಯನ್ನು ನೀಡಿ, ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲವನ್ನು ಕೊಡಿ. ನಮಸ್ಕಾರ. ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.